ಹಾಯ್ ಫ್ರೆಂಡ್ಸ್, ಮಾಯಾಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇದು ಮಹಿಳೆಯರಿಗೆ ಹುಡುಗಿಯರಿಗೆ ತುಂಬ ಮುಖ್ಯವಾಗಿರುವಂಥ ವಿಡಿಯೋ, ಹಾಗಾಗಿ ಸ್ಕಿಪ್ ಮಾಡಿದ ಹಾಗೆ ಲಾಸ್ಟ್ವರೆಗೂ ನೋಡಿ. ಸೊ ಯಾರಿಗೆಲ್ಲ ಈ ಸಮಸ್ಯೆ ಇದೆಯೋ, ಸೊ ಅವರಂತೂ ಖಂಡಿತವಾಗ್ಲೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್, ಅಂದರೆ ಪ್ರತಿ ತಿಂಗಳು ಅವರು ಸರಿಯಾದ ಸಮಯಕ್ಕೆ ಮುಟ್ಟಾಗದೇ ಇರೋವಂಥ ಸಮಸ್ಯೆ ಅಂತೂ ಈಗ ಹೆಚ್ಚಿನ ಹುಡುಗಿಯರಲ್ಲಿ ಮಹಿಳೆಯರಲ್ಲಿ ನೋಡ್ತಾನೆ ಇದ್ದೀವಲ್ವ. ಸೊ ಅವಾಗ ಏನಾಗುತ್ತೆ ಅಂದರೆ, ನಾವು ಇವಾಗ ಪೀರಿಯಡ್ಸ್ ಆಗ್ತಾಯಿಲ್ಲ, ಈ ಮಂತ್ ಪೀರಿಯಡ್ ಆಗಿಲ್ಲ, ಆರಾಮಾಗಿದ್ದೀವಿ, ಸೊ ಇವಾಗ ಏನನ್ಸುತ್ತೆ, ರಿಲೀಫ್ ಅನಿಸುತ್ತೆ, ಓ ಸದ್ಯಕ್ಕೆ ಪೀರಿಯಡ್ ಏನೂ ಆಗಿಲ್ಲ, ಚೆನ್ನಾಗಿರ್ಬೋದು, ಈ ಮಂತ್ ಹೇಗೋ ಕಳೀತಪ್ಪ ಅಂತ ಹೇಳಿ ಖುಷಿ ಪಡೋರು ತುಂಬ ಜನರು ಇದ್ದಾರೆ. ಸೊ ಒಂದು ಟೈಮ್ನಲ್ಲಿ ನಾನು ಕೂಡ ಹಾಗೆ ಅನ್ಕೋತಾ ಇದ್ದೆ, ಈಗ ಕಾಲೇಜ್ ಡೇಸ್ಗಲ್ಲಿ ಆಗಿರ್ಬೋದು, ಸ್ಕೂಲ್ ಡೇಸಲ್ಲಿ, ಸೊ ಪೀರಿಯಡ್ ಆಗಿಲ್ಲ ಅಂದ್ರೇ ಚೆನ್ನಾಗಿರತ್ತಲ್ಲಪ್ಪ, ಸೊ ಎಲ್ಲಿ ಸ್ಕರ್ಟ್ಗಾಗತ್ತೋ, ಸೊ ಈ ಭಯ ಇದ್ದೇ ಇರುತ್ತೆ. ಅದ್ರ ಬದಲಾಗಿ ಆಗದೇ ಇದ್ರೇ ಒಳ್ಳೆಯದು ಅಂತ ಹೇಳಿ ಆ ಟೈಮ್ನಲ್ಲಿ ಅನಿಸುತ್ತೆ. ಆದರೆ ಈಗ ನಾವು ಮದುವೆ ಆದಮೇಲೆ ಮುಂದೆ ಮಕ್ಕಳಾಗುವಾಗ ಈ ಸಮಸ್ಯೆ ಅಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ತಂದಿಡುತ್ತೆ. ಯಾಕೆಂದರೆ ಇದರಿಂದ ಕೆಲವರಿಗೆ ಮಕ್ಕಳಾಗದೇ ಇರೋದು, ಪಿ ಸಿ ಓ ಡಿ ಸಮಸ್ಯೆ, ಇನ್ನೂ ಥೈರಾಯ್ಡ್ ಸಮಸ್ಯೆ, ಇನ್ನೂ ಹಲವಾರು ರೀತಿಯಾದಂಥ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಸೊ ಯಾರೆಲ್ಲ ಹುಡುಗಿಯರು ಈ ಸಮಸ್ಯೆಯನ್ನು ಫೇಸ್ ಮಾಡ್ತಾಯಿದ್ರು, ದಯವಿಟ್ಟು ನೀವು ಪ್ರತಿ ತಿಂಗಳು ಪೀರಿಯಡ್ ಆಗಿಲ್ಲ ಅಂದರೆ ಮುಂದೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಈಗ ಆಲ್ರೆಡಿ ನೀವು ಈ ಸಮಸ್ಯೆನ ಫೇಸ್ ಮಾಡ್ತಾ ಇರ್ಬೋದು, ಸೊ ಈಗ ಓ ಸಮಸ್ಯೆ ಬಂದುಬಿಟ್ಟಿದೆ, ನನಗೇನೋ ಆಗಿಬಿಡತ್ತೆ ಅಂತ ಅಂದ್ಕೋಬೇಡಿ, ಸೊ ಇನ್ನೂ ಟೈಮ್ ಇದೆ. ಈ ರೀತಿಯಾದಾಗ ನೀವು ಸ್ವಲ್ಪ ಕೇರ್ ತೊಗೋಬೇಕು, ಕೆಲವೊಂದನ್ನು ಫಾಲೋ ಮಾಡಬೇಕು. ಫಸ್ಟು ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಈಗ ಸಾಧಾರಣವಾಗಿ ಏನಂತ ಅನ್ಕೋತಾರೆ ಅಂದರೆ, ಸೊ ಒಳ್ಳೆ ಫುಡ್ ತಿಂತಾಯಿದ್ದೀನಿ ಅಂತ ಅನ್ಕೋತಾರೆ. ಈಗ ನಾನೇ ಕೇಳಿದ್ದೀನಿ ತುಂಬ ಜನರು, ನನಗೆ ಗೋಬಿ ಅಂದರೆ ಇಷ್ಟ, ಗೋಬಿ ತಿಂತೀನಿ, ನಾನು ಪಿಜ್ಜಾ ಅಂದರೆ ಇಷ್ಟ, ಬರ್ಗರ್ ಅಂದರೆ ಇಷ್ಟ ಅಂತ. ಸೊ ಇವ್ಯಾವುದು ಒಳ್ಳೆ ಫುಡ್ ಅಲ್ಲ, ಇದೆಲ್ಲ ಜಂಕ್ ಫುಡ್. ಇದನ್ನು ಅವಾಗವಾಗ ತೊಗೋಬೇಕು, ಇದನ್ನೇ ನೀವು ಲೈಫ್ ಸ್ಟೈಲಾಗಿ ತೊಗೋಬೋದು. ಇದನ್ನು ಏನು ಮಾಡ್ತಾರೆ ಅಂದರೆ, ಕೆಲವರು ಊಟ ರೀತಿಯಾಗಿ ತೊಗೋತಾ ಇರ್ತಾರೆ. ಸೊ ಇದು ತುಂಬ ದೊಡ್ಡ ತಪ್ಪು. ಯಾವಾಗಲೂ ತಿಂಗಳಿಗೆ ಒಂದ್ಸಲ, ಎರಡು ತಿಂಗಳಿಗೆ ಒಂದ್ಸಲ ಆ ಥರ ತೊಗೊಂಡ್ರೆ ಒಳ್ಳೆಯದು. ಆದಷ್ಟು ನೀವು ಮನೇಲಿ ಕೂಡ ಅಷ್ಟೇ, ಕೆಲವ್ರ ಮನೇಲಿ ನಾನು ಕೇಳಿದ್ದೀನಿ, ಯಾವಾಗಲೂ ಕೇಳಿದ್ರು ಅನ್ನ ಬೇಳೆಸಾರು, ಅನ್ನ ಬೇಳೆಸಾರು. ಯಾಕೆಂದರೆ ಅವ್ರಿಗೆ ಅದೇ ಫೇವ್ರೇಟ್ ಫುಡ್, ಅದೇ ಒಳ್ಳೆಯ ಆಹಾರ ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟಿರ್ತಾರೆ. ಆ ರೀತಿ ಅಲ್ಲ, ಚೆನ್ನಾಗಿ ತರಕಾರಿ ತಿನ್ನಬೇಕು, ಸೊಪ್ಪು ತಿನ್ನಬೇಕು, ಒಳ್ಳೆ ಒಳ್ಳೆ ಹಣ್ಣುಗಳನ್ನ ತಿನ್ನಬೇಕು. ಈಗ ನೋಡಿ, ಆರೆಂಜು, ಪೊಮೊಗ್ರೋನೆಟ್, ಪಪಾಯ, ಸೊ ಇವೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಶರೀರ ಏನಾಗುತ್ತೆ, ಆರೋಗ್ಯವಾಗಿರುತ್ತೆ. ಈಗ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ನ ಸಮಸ್ಯೆ ಇದೇ ರೀತಿಯಾಗಿ ಬರ್ತಾ ಇದೆ ಅಂತ ಅಂದರೆ, ನಿಮ್ಮ ಫುಡ್ನಲ್ಲಿ ಕೂಡ ಚೇಂಜಸ್ ಮಾಡ್ಕೋಬೇಕು. ಟೈಮ್ಗೆ ಫುಡ್ ತೊಗೋಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಹೆಲ್ದಿ ಫುಡ್ ತೊಗೋಬೇಕು, ಚೆನ್ನಾಗಿ ನೀರು ಕುಡಿಬೇಕು, ಅವಾಗವಾಗ ಕ್ಯಾರೆಟ್ ಜ್ಯೂಸ್, ಕುಕುಂಬರ್ ಜ್ಯೂಸ್ ಈ ರೀತಿಯಾದವುಗಳನ್ನ ತಿನ್ನಬೇಕು, ಡ್ರೈ ಫ್ರೂಟ್ಸ್ನ ತೊಗೋಬೇಕು. ಇನ್ನೂ ಆದರೂ ಕೂಡ ನಮಗೆ ಈ ಸಮಸ್ಯೆ, ನಾವು ಆಲ್ರೆಡಿ ಇದೆಲ್ಲ ಫಾಲೋ ಮಾಡ್ತಾ ಇದ್ದೀವಿ ಕೂಡ ಅಂತ ಹೇಳೋರು ಕೂಡ ಇದ್ದಾರೆ. ಈ ರೀತಿಯಾಗಿದ್ದಾಗ ನೀವು ಸ್ವಲ್ಪ ಹೀಟಾದಂಥ ಪದಾರ್ಥಗಳನ್ನ ತೊಗೋಬೇಕು. ನಿಮ್ಮ ಶರೀರಕ್ಕೆ ಸ್ವಲ್ಪ ಉಷ್ಣತೆ ಅನ್ನೋದು ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ಕಾಗಿ ನಿಮ್ಮ ಪೀರಿಯಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ನೀವು ಪ್ರತಿ ತಿಂಗಳು ಆಗ್ತಾ ಇದ್ದೀವ ಇಲ್ಲ ಅನ್ನೋದನ್ನು ಮುಖ್ಯವಾಗಿ ನೋಡ್ಕೋಬೇಕಾಗತ್ತೆ. ಅದರ ಜೊತೆಗೆ ನೀವೇನು ಮಾಡಬೇಕು ಅಂದರೆ, ನಾನು ಇವತ್ತು ನಿಮಗೆ ನಮ್ಯಾ ಫಾರ್ ಡಿಲೇಡ್ ಆ್ಯಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ಗೆ ಒಂದು ಸಿರಪ್ ತಿಳಿಸ್ತಾ ಇದ್ದೀನಿ. ಈ ಸಿರಪ್ನ ಕುಡಿಯೋದ್ರಿಂದ, ಸೊ ನಿಮ್ಮ ಪೀರಿಯಡ್ ಸ್ಟಾಪ್ ಆಗಿರತ್ತಲ್ಲ, ಮತ್ತೆ ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಹೇಗೆ ತೊಗೋಬೇಕು ಅದೆಲ್ಲದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ. ಈ ಸಿರಪನ್ನು ಪವರ್ಫುಲ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ತಯಾರಿಸಿರ್ತಾರೆ. ಈಗ ಈ ಸಿರಪ್ನ ಹೇಗೆ ತೊಗೊಳ್ಬೇಕು ಅಂತ ನೋಡೋಣವಾ. ಬೆಳಗ್ಗೆ ತಿಂಡಿ ತಿಂದ ನಂತರ ಮತ್ತು ರಾತ್ರಿ ಊಟ ಮಾಡಿದ ನಂತರ ಈ ರೀತಿಯಾಗಿ ಪ್ರತಿ ದಿವಸ ತೊಗೋಬೇಕು. ಹಾಗೆ ನಿಮಗೆ ಬೆಸ್ಟ್ ರಿಸಲ್ಟ್ ಬರಬೇಕು ಅಂದರೆ, ಇದನ್ನು ಕಂಟಿನ್ಯೂ ಆಗಿ 90 ದಿವಸಗಳ ಕಾಲ ತೊಗೋಬೇಕು. ಫ್ರೆಂಡ್ಸ್, ನೀವು ಕೂಡ ಈ ಸಿರಪ್ನ ತೊಗೋಬೇಕು ಅಂದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ, ಅಥವಾ ನೀವು ಲೋಕಲ್ ಮಾರ್ಕೆಟ್ನಲ್ಲಿ ಕೇಳಿ ನೋಡಿ ಸಿಗ್ಬೋದು. ಸೊ ನೀವು ಈ ಸಿರಪ್ ಜೊತೆಗೆ ನಾನು ಹೇಳಿದ್ದೀನಲ್ವ, ಅದೆಲ್ಲದನ್ನು ಫಾಲೋ ಮಾಡ್ತಾ ಬಂದರೆ ನೀವು ತುಂಬ ನೋಡಲಿಕ್ಕೆ ಯಂಗಾಗಿ ಕೂಡ ಕಾಣ್ತೀರ. ಸೊ ನಾನು ಹೇಳಿರೋ ಫುಡ್ ಎಲ್ಲ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮುಖದಲ್ಲಿ ಈ ಮೊಡವೆಗಳು ಬರೋದು, ಕೂದಲುದ್ರೋದು, ಈ ಸಮಸ್ಯೆ ಎಲ್ಲ ಹೋಗ್ಬಿಡತ್ತೆ. ಹಾಗೆ ನೀವು ಪ್ರತಿ ತಿಂಗಳು ಮುಟ್ಟಾಗಲಿಲ್ಲ ಅಂದರೆ ನೀವು ಚೆನ್ನಾಗಿರತ್ತೆ ಅನ್ಕೋಬೋದು. ಆದರೆ ಏನಾಗುತ್ತೆ ಅಂದರೆ, ವೆಯ್ಟ್ ಜಾಸ್ತಿ ಆಗಿಬಿಡ್ತೀರ. ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಬರುತ್ತೆ, ಆ ಪಿಂಪಲ್ಸಿಂದ ಬ್ಲಡ್ ಎಲ್ಲ ಬರುತ್ತೆ ನೋಡಿ. ಅದನ್ನು ಸುಮ್ಮನೆ ಇರೋದಿಲ್ಲ, ಹೆಣ್ಮಕ್ಳು ಕ್ಯೂಚ್ ಬಿಟ್ಟು ಈ ರೀತಿ ಪ್ರೆಸ್ ಮಾಡಿಬಿಡ್ತಾರೆ, ಅದು ಹೊರಗಡೆ ಬರುತ್ತೆ, ಅದರಿಂದ ಮೊಡವೆ ಕಲೆಗಳು ಬರುತ್ತೆ, ಓಪನ್ ಪೋರ್ಸ್ ಬರುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ಎಲ್ಲಿಂದ ಬರುತ್ತೆ ಅಂದರೆ, ಇರ್ರೆಗ್ಯುಲರ್ ಪೀರಿಯಡ್ಸಿಂದ. ಹಾಗಾಗಿ ಸೊ ನಾವು ಪ್ರತಿ ತಿಂಗಳು ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಇದೆಯಾ ಇಲ್ಲ ಅದನ್ನು ನೋಡ್ಕೋಬೇಕು. ಒಂದು 3-4 ದಿವಸ, ಒಂದು ವೀಕ್ ಹೆಚ್ಚು ಕಡಿಮೆ ಆದರೂ ಕೂಡ ಪರವಾಗಿಲ್ಲ. ಅದೇ ನೀವು 2 ತಿಂಗಳಿಗೆ ಒಂದು ಸಲ ಆಗ್ತಾ ಇದ್ದೀನಿ, 3 ತಿಂಗಳಿಗೆ ಆದರೂ ಕೂಡ ಪರವಾಗಿಲ್ಲ. ಆದರೆ ನೀವು ಪ್ರತಿ ತಿಂಗಳು ಆಗೋ ರೀತಿಯಾಗಿ ನಿಮ್ಮ ಡಯೆಟ್ನ ನೀವು
ಫಾಲೋ ಮಾಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ನಾನು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡ್ತಾ ಇದ್ದೆ. ಸೊ ನಮಗೆಲ್ಲ ಯಾರು ಹೇಳೋರು ಇರ್ತಿರ್ಲಿಲ್ಲ ಆವಾಗಿನ ಕಾಲದವರು. ಸೊ ನೀವು ಮುಂದೆ ಓದಿರ್ದಿರಲ್ಲ, ನೀವೇ ತಿಳ್ಕೊತೀರ ಅಂತ ಹೇಳ್ತಾರೆ. ಬಟ್ ಇದೆಲ್ಲ ಯಾವ ಬುಕ್ಸಲ್ಲಿ ಕೂಡ ನಮ್ಗೆ ಹೇಳ್ಕೊಡೋದಿಲ್ಲ. ಸೊ ನಾನು ನಿಮಗೆ ಒಂದು ಸಿಸ್ಟರಾಗಿ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲದನ್ನು ಫಾಲೋ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೊ ಇನ್ನು ಕೆಲವರು ಹುಡುಗಿಯರನ್ನ ನಾನು ನೋಡಿದ್ದೀನಿ. ಏನಂದರೆ ಈಗ ಯಾವುದಾದ್ರೂ ಹಬ್ಬ ಬಂತು, ಫಂಕ್ಷನ್ ಬಂತು ಅಂದರೆ ಸೊ ಅವ್ರಿಗೆ ಈ ಟೈಮ್ಗೆ ಡೇಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಓ ನಾನು ಈ ಡೇಟ್ಗೆ ಪೀರಿಯಡ್ ಆಗ್ತೀನಿ ಅಂತ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಮೆಡಿಕಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಬಿಡ್ತಾರೆ, ಟ್ಯಾಬ್ಲೆಟ್ ತಂದು ಹಾಕೊಂಬಿಡ್ತಾರೆ. ಅದರಿಂದ ಏನಾಗುತ್ತೆ ಗೊತ್ತಾ, ಪೀರಿಯಡ್ ಸ್ಟಾಪ್ ಆಗುತ್ತೆ. ಸೊ ಅವಾಗ ನಿಮಗೆ ಏನು ಸರಿ ಇರ್ಬೋದು ಅನಿಸ್ಬೋದು, ಆದರೆ ಮುಂದೆ ಒಂದಿನ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಈ ರೀತಿ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೋಗಬೇಡಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮಕ್ಕಳಾಗಬಾರ್ದು ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೋತಾರೆ. ಸೊ ಮಕ್ಕಳಾಗಬಾರ್ದು ಅನ್ನೋದಕ್ಕೆ ಏನಾಗುತ್ತೆ ಅಂದರೆ ನಿಮ್ಮ ಪೀರಿಯಡ್ ಸ್ಟಾಪ್ ಆಗುತ್ತೆ. ಸೊ ಒಂದ್ಸಲ ನಿಮ್ಮ ಪೀರಿಯಡ್ ಸ್ಟಾಪ್ ಆಯಿತು, ಓಕೆ. ಸೊ ಅದು ಪ್ರತಿ ತಿಂಗಳು ಸ್ಟಾಪ್ ಆಗ್ತಾ ಬಂದರೆ ನಿಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಅಲ್ವಾ. ಅದಕ್ಕಾಗಿ ಈಗ ನ್ಯಾಚುರಲ್ ಆಗಿ ಆಗೋದನ್ನು ನೀವು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಪೀರಿಯಡ್ ಈ ಡೇಟ್ಗೆ ಆಗ್ತಾ ಇದೆ ಅಂದರೆ ಯಾಕೆ ಸ್ಟಾಪ್ ಮಾಡ್ಕೋಬೇಕು? ಸೊ ಆಯಿತಾ, ಆಗೋದನ್ನು ಬಿಟ್ಬಿಡಿ. ನೀವು ಅದನ್ನು ಟ್ಯಾಬ್ಲೆಟ್ಸ್ ತೊಗೊಂಡು ಅದು ಇನ್ನೊಂದು ಮಾಡೋಕ್ಕೆ ಹೋಗಿ, ಇನ್ನು ಮತ್ತೊಂದು ಮಾಡೋಕ್ಕೆ ಹೋಗಿ ಸೈಡ್ ಎಫೆಕ್ಟ್ಸ್ ಅಂತೂ ಖಂಡಿತ ಇವತ್ತು ಮುಂದೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಅದಕ್ಕಾಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.